ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ನಾವು 100th ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ವಿ. ಸೊ ಏನಾದ್ರು ಒಂದು ಸ್ಪೆಷಲ್ ಮಾಡಬೇಕಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ನಾವು ಇಂಟರ್ನ್ಯಾಷನಲ್ ಲೆವೆಲ್ನ 2 ಸೆಲೆಬ್ರಿಟೀಸನ್ನು ಇಲ್ಲಿ ಕರೆಸಿ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಮೈ ಗಾಡ್, ತುಂಬ ಎಕ್ಸೈಟ್ ಆಗ್ತಾ ಇದೆ, ನನಗೆ ಫೀಲ್ ಆಗ್ತಾ ಇದೆ. ನಿಜವಾಗ್ಲೂ ನಾವು ಇದುವರೆಗೂ ಏನು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಿದ್ದೀವಿ, ಅದರಲ್ಲಿ 4 ಪಟ್ಟರಷ್ಟು ದುಡ್ಡನ್ನು ಹಾಕಿ ಅವರನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ. ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲ ನಿಮಗೋಸ್ಕರ ಫ್ರೆಂಡ್ಸ್. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಅವರನ್ನು ಕರೆಸ್ಕೊಳ್ಳೋಣ, ಅವ್ರ ಜೊತೆ ಮಾತಾಡೋಣ ಸ್ವಲ್ಪ. ಸ್ನೇಹ, ಆರ್ ಯು ಎಕ್ಸೈಟೆಡ್? ಒಂದ್ ಕೆಲಸ ಮಾಡಿ, ಈಗ ನೀವು ಇಲ್ಲಿ ಬಂದು ಕೂತ್ಕೊಳ್ಳಿ, ನಮ್ಮ ಸೆಲೆಬ್ರಿಟಿ ಅವರು ಅಲ್ಲಿ ಕೂತ್ಕೊಳ್ಳಿ. ಮೈ ಗಾಡ್, ಎಕ್ಸೈಟೆಡ್ ಎಕ್ಸೈಟೆಡ್ ಇಲ್ಲೇ ಎದುರು ಕೂತಿದ್ದಾರೆ ಅವರು. ಓಕೆ, ಸೊ ಫ್ರೆಂಡ್ಸ್, ಫಸ್ಟ್ ಸೆಲೆಬ್ರಿಟಿನ ಕರೆಯುವಂತ ಟೈಮ್ ಆಗಿದೆ. ಸೊ ಅವರು ಕುಂದಾಪುರದವರೇ, ಇಂಟರ್ನ್ಯಾಷನಲ್ ಫಿಗರ್ ಅವರು. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಕಾಮಾ. ಇವರೇ ನೋಡಿ ನಮ್ಮ ಫಸ್ಟ್ ಸೆಲೆಬ್ರಿಟಿ ಮಿಸ್ಟರ್ ಕಾಮತ್. ವಯಸ್ಸು ಇನ್ನು 32 ವರ್ಷ. ಕೆಲಸ ಏನು ಅಂತ ಅವರಿಗೆ ಗೊತ್ತು, ಹೇಳೋಕೆ ಬಿಸ್ನೆಸ್ ಅಂತ ಹೇಳ್ಕೊತಾರೆ. ಕುಂದಾಪುರ ಕನ್ನಡ ಅಂದ್ರೆ ಪಂಚ ಪ್ರಾಣ, ಹೋದಲ್ಲಿ ಬಂದಲ್ಲೆಲ್ಲ ಒಂದ್ ಹವಾ ಮೇಂಟೈನ್ ಮಾಡ್ತಾರೆ. ನೀವೇ ನೋಡಿ ಇವರ ಇಂಟರ್ವ್ಯೂನ. ನಮಸ್ಕಾರ, ಹೆಂಗಿದ್ರಿ ಮಾರ್ರೆ? ಸುಮಾರು ದಿನ ಆಯ್ತು ಕಾಣದೆ. ಮೇಡಮ್, ಭಯಂಕರ ಚಂದ ತೋರ್ತಿದೆಯಲ್ಲ. ರಿತು, ಎಂತ ಜನ ಸಿಗ್ತಾರೆ ನಿನ್ಗೆ? ಸೆಲೆಬ್ರಿಟಿ ಅಂತ ಸೆಲೆಬ್ರಿಟಿ. ನೀನು ಅಪ್ಲೈ ಮಾಡ್ಕೊ ಇಂಟರ್ವ್ಯೂನ, ನಾನು ಸೈಡ್ ಹೋಗಿ ಕೂತ್ಕೊಡ್ತೇನೆ. ಎಂತ ಆಯ್ತು ಮರಿ, ಎಣ್ಣೆ ಮರ್ಲಿ ಹಿಡಿದಿತ್ತ ಎಂತ ಕತೆ ಮರೆ? ಎಂತ ಚಂದ ಇತ್ತು ಹೇಳೋಕಿಲ್ಲ ಮರ, ಹಿಂಗ್ ಮಾಡ್ರಿ ಅಂತ ತಪ್ಪಿತ್ತ ಕರ್ಮ? ಇದೆಂತ ಜಬ್ಬು ಸ್ಟುಡಿಯೋ ಮರೆ, ಎಲ್ಲಿಂದೆಲ್ಲ ತಕ ಬರ್ತೀರಿ ಮರಿ ನೀವು? ಬೇಗ ಬೇಗ ಕೇಳಿ, ಅಲ್ಲಿ ಕ್ವಶನ್ ಕೇಳಿ. ನಂಗೆ ಲೇಟ್ ಆಗ್ತಾ, ಅಲ್ಲೆಲ್ಲ ಕೆಲಸ ಎಲ್ಲ ಬಿಟ್ಕೊ ಬಂದಿದ್ದೆ ನಾನು, ಫುಲ್ ಬಿಸಿ ನಾನು. ನೀವು ಎಂಥದ್ದು 100th ವಿಡಿಯೋ ಅಂತ ಹೇಳ್ರಿ, ಬಂದೆ ನಾನೀಗ. ಬೇಗ 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 ಮಾಡಿ, ಕೆಲಸ ಇತ್ತು ನನಗಲ್ಲಿ. ಹಾಂ ಮಿಸ್ಟರ್ ಕಾಮತ್ ಅವರೇ, ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಏನಾದರೂ ಹೇಳ್ಬೋದಾ? ಅಲ್ಲ ಮರೆ, ಅವಳಿಗೆ ಮಾತ್ರ ಮಂಡಿ ಪೆಟ್ಟನ್ನು ಹೆಂಚ್ಕೊಂಡದ್ದೆ, ನಿಂಗೂ ಮಂಡಿ ಪೆಟ್ಟ ಮರೆ. ನಾನು ಯಾರನ್ನು ಗೊತ್ತಿಲ್ಲ, ನೀನು ಹಂಗೆ ಕರದ್ದ ಒಟ್ಟು ಸ್ಟುಡಿಯೋಗೆ. ಅಲ್ಲ ಕಣಿ, ಅಲ್ಲ ಎಲ್ರಿಗೂ ಗೊತ್ತಿತ್ತಾರೆ ನಾನು ಒಂಥರ ಕುಂದಾಪುರದಲ್ಲೇ ವರ್ಲ್ಡ್ ಫೇಮಸ್ ಫಿಗರ್. ಇಲ್ಲ ನನ್ನ ಬಗ್ಗೆ ನಾನು ಎಂತ ಹೇಳ್ಕೊಂಬೋದ? ಹಂಗೆ ಹೇಳೋಕ್ಕೂ ಆಗ್ತಾನ ನಾಚಿಕೆ ಇಲ್ಲದಿದ್ದಂಗೆ? ಇವಾಗ ನಿಮ್ಗೆ ಗೊತ್ತಿದ್ದೇ ಇಲ್ಲಿಯೇ. ಹಾಯ್, ನನ್ನ ಬಗ್ಗೆ ಗೊತ್ತಿತ್ತಲ್ಲ, ಸಾಕು. ಹಾಂ, ನೆಕ್ಸ್ಟ್ ಕ್ವಶನ್ ಕೇಳಿ ಸರ್. ನಿಮಗೆ ಯೂಟ್ಯೂಬಲ್ಲಿ ತುಂಬ ಜನ ಫಾಲೋವರ್ಸ್ ಇದ್ದಾರೆ, ಹಾಗೆ ಹೇಟರ್ಸು ಇದ್ದಾರೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೊಂದು ಕ್ವಶನ್ ಮಾರೆ, ಎಲ್ಲಿಂದ ಕರ್ಕೊ ಬಂದೆ ಮಾರಿ ಇವನ್ನ? ಈ ಸಣ್ಣ ಮಕ್ಕಳು ಹೇಳಕ್ಕೆ ಮಂಕೆ ಇದೆಯಲ್ಲ ಮಾರೆ. ಇಲ್ಲಿ ಎಂತ ಹೇಳಿದೆ ನಿನ್ನ ಹೇಟರ್ಸಾ? ಅಯ್ಯೋ ದೇವರೇ, ಪುಟ್ಸತ್ತಿತ್ತ ಮಾರೆ ಅದಕ್ಕೆಲ್ಲ. ನಂದು ಬಿಸಿ, ಎಷ್ಟು ಬಿಸಿ ಇತ್ತು ಗೊತ್ತಿತ್ತು? ನಾನು ಬೆಳಗ್ಗೆದ್ದು ನಮ್ದು ಗದ್ದೆ ಇತ್ತು, ಹೊಲ ಇತ್ತು, ಮತ್ತು ಎಷ್ಟು ಜನ ಕೆಲಸದವ್ರು ಬತ್ಕೋತ, ಅವರಿಗೆಲ್ಲ ಕೂಡಕ್ಕೆ ಸಂಬಳ ಕೊಡಕ್ಕೆ. ಅದ್ರ ಮಧ್ಯೆ ಇದೀಗ ಯೂಟ್ಯೂಬ್ ಬಂದು ಸ್ಟಾರ್ಟ್ ಮಾಡ್ಕೊಂಡಿತ್ತು. ಎಲ್ಲ ಮಾಡೋದಕ್ಕೆ ಸುಸ್ತಾಗತ್ತೆ, ಇದಕ್ಕೆಲ್ಲ ಟೈಮ್ ಇಲ್ಲ ನನ್ನ ಹತ್ರ. ಬಿಜಿ ನಾವಂದ್ರೆ ಫುಲ್ ಬಿಸಿ. ಹಾಂ ಗೊತ್ತಾಯ್ತಾ ಸರ್. ನಿಮ್ಮ ಮ್ಯಾರೇಜ್ ಲೈಫ್ ಬಗ್ಗೆ ಏನಾದರೂ ಹೇಳ್ತೀರಾ? ನಿಮ್ಮ ಹೆಂಡತಿನೂ ಕೂಡ ನಾವು ಈ ಶೋ ಅಲ್ಲಿ ಕರೆದಿದ್ದೀವಿ, ನೆಕ್ಸ್ಟ್ ಅವರದ್ದೇ ಇಂಟರ್ವ್ಯೂ. ನಿಮ್ಮ ಬೇರೆ ಯಾರು ಸಿಗುದಿಲ್ಲ ಮಾರೆ? ಎಂತ ಸಾವು ಮಾರೆ, ಮನೇಲೆ ಮುಖ ಕಣಕ ಕಣಕ ಇತ್ತಲ್ಲ, ಬೋರ್ ಆಗಿತ್ತು. ಈಗ ಇಲ್ಲೂ ಅವಳ ಮುಖ ಕಾಂಬು ದೇವರಣೆ ನನ್ನ ಕೈಲಿ ಆತಿಲ್ಲ. ಹಾಂ ಎಂತ ಜಬ್ಬು ಶೋ ಮಾರೆ, ನಾ ಹೋತ್ನ. ಹಾಂ ಮದಿ ಮದಿ ಬಗ್ಗೆ ಹೇಳ್ದೆ ಅಂತ, ಎಲ್ಲರೂ ಮದಿ ಆದಂಗೆ ನಾನು ಮದಿ ಆದ್ದೆ. ಅದೊಂದು ಮಾತ್ರ ಒಂದು ಗಮ್ಮತ್ ಇದ್ದಿತ್ತು. ಹಾಯ್, ನಾನು ಒಂದು ಮದಿ ಫಂಕ್ಷನಿಗೆ ಹೋದ್ದೆ, ಅಲ್ಲಿ ಈ ಹೆಣ್ಣು ಅಂದ್ಕೊಂಡದ್ದು ನಾನು. ಒಳ್ಳೆ ಗಾಂಬಿ ಗಾಂಬಿ ಚಂದ ಇದ್ದಿತ್ತು ಅಂತೇಳಿ ಅನ್ಸ್ಕೊಂಡೆ. ಇವಳನ್ನು ಮದಿ ಆಯ್ತು ಅಂದೇಳಿ ಸೀದಾ ಅವಳ ಅಪ್ಪ ಅಮ್ಮನ ಹತ್ರ ಹೋದೆ, ಹೇಳಿದೆ ನನಗೆ ನಿಮ್ಮ ಹುಡುಗಿ ಇಷ್ಟ, ಒಂದು ಮದಿ ಮಾಡಿ ಕೊಡ್ತೀರಿ ಅಂದೇಳಿ. ಅವಳ ಅಪ್ಪ ಅಮ್ಮ ಸೀದಾ ಡೈರೆಕ್ಟ್ ಓಕೆ ಅಂದ್ಬಿಟ್ಟದ್ದು, ಮದಿ ಆಯ್ತೆ. ಮದಿ ಆದಂತರ ಒಂದು ರಗ್ಳಿ ಅಂದ್ರೆ ಮಾರ್ರೆ, ಅವಳಿಗೆ ಇತ್ತಲ್ಲ ಈ ಮೇಕಪ್ ಮಾಡೋದಲ್ಲ, ಶಾಪಿಂಗ್ ಮಾಡೋದ, ಅದೆಲ್ಲ ಬಿಟ್ಟು ಪುಸ್ತಕ ಇರ್ಕಲ್ಲ ಅವಳಿಗೆ. ಅಯ್ಯೋ ದೇವರೇ, ನೀ ಇಂಥದೆಲ್ಲ ಕ್ವಶನ್ ಕೇಂತೇನು ಗೊತ್ತಿರ ಮಾರಿ, ನಾವು ಖಂಡಿತ ಬರ್ತಿರ್ಲಿಲ್ಲ ಆಯ್ತಾ? ನಂದು ಕಾಣಿಗೆ ಟೈಮ್ ಎಲ್ಲ ವೇಸ್ಟ್ ಅಲ್ಲ, ಜನ ಬೊಬ್ಬೆ ಹೊಡಿತಲ್ಲ. ನಾನು ಇಲ್ಲ ಅಂದ್ರೆ ಅಲ್ಲಿ ಒಂದು ಕೆಲಸ ಆಗ್ತಿಲ್ಲ ಗೊತ್ತಿತ್ತು ನಿಂಗೆ? ನಾ ಬತ್ತಿ. ಹಾಯ್ ಸಾಕು. ಹಾಂ ಬತ್ತಿ. ಹಾಂ ಫ್ರೆಂಡ್ಸ್, ನೋಡಿದ್ರಲ್ಲ ಮಿಸ್ಟರ್ ಕಾಮತ್ ಅವರ ಸಂದರ್ಶನ. ಈಗ ಅವರ ಧರ್ಮಪತ್ನಿ ಮಿಸ್ಸಸ್ ಕಾಮತ್ ಅವರನ್ನು ಕೂಡ ನಾವು ಶೋಕ್ ಕರೆದಿದ್ದೀವಿ. ಈಗ ಅವರದ್ದು ಒಂದು ಪುಟ್ಟ ಸಂದರ್ಶನ ನೋಡೋಣ, ಬನ್ನಿ.
ಸೊ ಲೆಟ್ ಅಸ್ ವೆಲ್ಕಮ್ ಮಿಸಸ್ ಕಾಮತ್. ಮೇಡಮ್ ಪ್ಲೀಸ್ ಬನ್ನಿ. ಹಾಯ್ ಫ್ರೆಂಡ್ಸ್. ಇವರೇ ನೋಡಿ ಮಿಸಸ್ ಕಾಮತ್, ಮಿಸ್ಟರ್ ಕಾಮತ್ ಅವರ ಧರ್ಮಪತ್ನಿ. ಮಿಸ್ಟರ್ ಕಾಮತ್ ಅವರು ಉತ್ತರ ಧ್ರುವ ಆದ್ರೆ ಇವರು ದಕ್ಷಿಣ ಧ್ರುವ. ವಯಸ್ಸು ಕಳೆದ 11 ವರ್ಷದಿಂದ 16 ನಿಂತಿದೆ. ಹಾಗಂತ ಇವರಿಗೆ ಫ್ಯಾನ್ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ. ಬನ್ನಿ ಇವರ ಇಂಟರ್ವ್ಯೂ ಕೂಡ ನೋಡೋಣ. ಹೇಗಿದ್ದೀರಾ ಎಲ್ಲರೂ? ಓ ಗಾಡ್ ರಿತು, ನಿಮ್ಮನ್ನ ನೋಡೋದಕ್ಕೆ ನಾನು ವಿಡಿಯೋಸ್ ನೋಡ್ತಾ ಇರೋದು. ಹಾಗೆ ಇವತ್ತು ನೀವು ಕರೆದಿದ್ದೀರಾ ಅಂತ ನನ್ನ ಕೆಲಸನೆಲ್ಲ ಬಿಟ್ಟು ಬಂದಿದ್ದೀನಿ ಗೊತ್ತಾ. ಎಷ್ಟು ಸಲ ನಿಮ್ಮ ವಿಡಿಯೋಸ್ ನೋಡ್ತೀನಿ ಗೊತ್ತಾ, ನಾನು ನಿಮ್ಮನ್ನು ಮಾತ್ರ ನೋಡೋದಕ್ಕೆ ನಾನು ವಿಡಿಯೋಸ್ ನೋಡೋದು. ಮಿಸಸ್ ಕಾಮತ್ ಅವರೇ, ಸ್ಟೈಲ್ ಮಾಡಿ ಸಾಕು. ಹಾ, ನಮ್ಮ ವೀಕ್ಷಕರಿಗೆ ನಿಮ್ ಬಗ್ಗೆ ಏನಾದ್ರು ಹೇಳಿ. ನನ್ನ ಬಗ್ಗೆ ಹೇಳೋಕೆ ಏನಿದೆ, ನಿಮ್ ಗೊತ್ತೇ ಇದೆ ಅಲ್ವಾ? ಎಲ್ಲರಿಗೂ ಗೊತ್ತಿದೆ ನನ್ ದೊಡ್ಡ ಸೆಲೆಬ್ರಿಟಿ ಅಂತ. ನನ್ನ ಮನೆಯಿಂದ ಹೊರಗಡೆನೆ ಹೋಗಲ್ಲ ಆಕ್ಚುಲಿ, ಯಾಕೆಂದ್ರೆ ಈ ಪಡ್ಡೆ ಹುಡುಗರೆಲ್ಲ ನನ್ನ ಹಿಂದೆನೆ ಬೀಳ್ತಾರೆ. ಮೇಡಮ್ ಒಂದು ಸೆಲ್ಫಿ, ಮೇಡಮ್ ಒಂದು ಸೆಲ್ಫಿ ಅಂತ ಜೀವನ ತಿಂತಾರೆ. ಈ ಶೋಗೆ ನನಗೆ ನೋಡಿ ರಿತು ಅವ್ರು ಕರೆದಿದ್ದಕ್ಕೋಸ್ಕರನೇ ಬಂದಿದ್ದು. ನೋಡಿ ನಾನು ಬರ್ಬೇಕಿದ್ರು ಕೂಡ ಸಿಂಪಲ್ ಆಗಿ ಬಂದಿದ್ದೀನಿ, ಏನು ಮೇಕಪ್ ಮಾಡ್ಕೊಂಡಿಲ್ಲ ನೋಡಿ. ಓ ಮೈ ಗಾಡ್, ರಿತು ಅಂತ ಏನ್ರಿ ಕರೆಯೋದು ನೀವು? ಅವ್ರೇನ್ ಪಬ್ಲಿಕ್ ಪ್ರಾಪರ್ಟಿನಾ? ರಿತೇಶ್ ಅಂತ ಕರೆಯಕ್ಕಾಗಲ್ವಾ? ವಾಟ್ಸ್ ಸೋ ಎವರ್. ಅದೆಲ್ಲ ಬಿಡಿ, ಇವಾಗ ಹೇಳಿ ನೀವು ಹೇಗೆ ಯೂಟ್ಯೂಬಿಗೆ ಬಂದಿದ್ದು ಅಂತ ಸ್ವಲ್ಪ ಜನರಿಗೆ. ಆಕ್ಚುಲಿ ಏನ್ ಗೊತ್ತಾ, ನಂಗೆ ಯೂಟ್ಯೂಬ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದೇನೋ ಸಬ್ಸ್ಕ್ರೈಬ್, ಫಾಲೋ, ಲೈಕ್ ಅದೆಲ್ಲ ಹೇಳ್ತಾರೆ, ಬಟ್ ನಂಗೆ ಅದ್ರ ಗಂಧಗಾಳಿನೇ ಗೊತ್ತಿಲ್ಲ. ಆದ್ರೂ ನಾನು ಸೆಲೆಬ್ರಿಟಿ ಆಗಿದ್ದೀನಿ. ಯೂಟ್ಯೂಬ್ ಯೂಟ್ಯೂಬ್ ಅಂತ ಹೇಳ್ತಾರೆ ಹೊರ ಕಡೆ ಬಂದ ಕಡೆ ಎಲ್ಲ. ಮೇಡಮ್ ವಿಡಿಯೋ ಸೂಪರ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಐ ಡೋಂಟ್ ನೋ, ಯೂಟ್ಯೂಬ್ ಅಂತ ಮಾತ್ರ ಗೊತ್ತಿದೆ. ಏನು ಹೇಳ್ತಾರೆ ಅದಕ್ಕೆ? ಓಕೆ, ಪ್ಲೀಸ್ ನಮ್ಮ ಚಾನಲನ್ನು, ಅಂದರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕಾಮತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಆಯಿತಾ? ಇವ್ರ ಚಾನಲ್ ಮಾಡಿದ್ರೆ ಪರವಾಗಿಲ್ಲ. ಅದೆಲ್ಲ ಇರಲಿ ಮಿಸಸ್ ಕಾಮತ್ ಅವರೆ, ನಿಮ್ಮ ಗಂಡ ನೋಡಿದರೆ ಒಳ್ಳೆ ಹಳ್ಳಿಗೂಗು ಥರ ಇದ್ದಾರೆ, ನಿಮ್ಮ ಸ್ಟೈಲ್ ನೋಡಿದ್ರೆ ಇಡೋಕ್ಕೆ ಜಾಗನೇ ಇಲ್ಲ. ಅದು ಹೇಗ್ರಿ ಆಯಿತು ನಿಮ್ಮ ಜೋಡಿ? ಅಯ್ಯೋ ಏನು ಕೇಳ್ತಿರ ಕತೆ, ನಾ ಏನು ಗೊತ್ತಾ, ಅವರು ತುಂಬ ಹೆದರಿಸಿ ಬೆದರಿಸಿ ನನ್ನನ್ನು ಮದುವೆ ಆಗಿದ್ದು, ಆಯಿತಾ? ನಮ್ಮ ಅಪ್ಪಮ್ಮನ ಹತ್ರನೂ ಕೂಡ ಹೋಗಿ ಕೇಳಿದರು ಮದುವೆ ಮಾಡಿ ಕೊಡ್ತೀರಾ ಅಂತ. ಅವ್ರೇನು ಮೋಡಿ ಮಾಡಿದ್ರು ಏನೋ, ಇವು ಓಕೆ ಅಂತ ಹೇಳಿಬಿಟ್ರು. ನೋಡಿ ಅವರಿಗೆ ನನಗೆ ಇಷ್ಟು ಏಜ್ ಗ್ಯಾಪ್ ಇದೆ ಗೊತ್ತಾ, ನಾನು ಲಾಸ್ಟ್ ಇಯರ್ ಮಾತ್ರ ಸ್ವೀಟ್ 16 ಅಂತ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ. ಏನು ಗೊತ್ತಾ, ತುಂಬ ಬೋರ್ ಆಗುತ್ತೆ ನಿಜವಾಗ್ಲು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಯ್ಯೋ ನೀವೇನು ಪದೇ ಪದೇ ಕ್ವಶನ್ಸ್ ಮಾತ್ರ ಕೇಳ್ತಾ ಇರೋದಾ? ನಾನು ಅಂದ್ಕೊಂಡಿದ್ದೆ ನೀವೇನಾದರೂ ತಿನ್ಲಿಕ್ಕೆ ಕೊಡ್ತೀರಾ ಅಂತ, ನೀವೇನು ಕೊಡ್ತಾನೆ ಇಲ್ಲ. ನಾನು ಲೇಟ್ ಆಗುತ್ತೆ ಅಂತ ಆ್ಯಕ್ಚುಲಿ ತಿನ್ಕೊಂಡು ಕೂಡ ಬಂದಿಲ್ಲ, ಇನ್ನು ನಾನು ಟೈಮಿಗೆ ಕರೆಕ್ಟಾಗಿ ತಿನ್ನೋದು. ಐ ಆಮ್ ಫೀಲಿಂಗ್ ಸೊ ಹಂಗ್ರಿ ಯುನೋ. ಪ್ಲೀಸ್ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ನಾಳೆ ಕೇಳಿ, ನಂಗೆ ತುಂಬ ಹಸಿವಾಗ್ತಿದ್ದೆ ನಿಜವಾಗ್ಲೂ. ಅಯ್ಯೋ ಸಾಕು ಸಾಕಾಯ್ತು ರೀತು ಈ ಸೆಲೆಬ್ರಿಟಿ ಇಂಟರ್ವ್ಯೂ ಅನ್ನೋದು, ಮತ್ತಾವತ್ತೂ ಅವ್ರನ್ನ ಕರಿಬೇಡಿ ಪ್ಲೀಸ್. ಓಕೆ, ಅಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಅವರನ್ನ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಚಾನಲಲ್ಲಿ ಕರಿಬಾರದು ಅಂತ ಹೇಳ್ತಿದ್ದೀರಲ್ಲ. ಓಕೆ, ಎನಿವೇಸ್ ಫ್ರೆಂಡ್ಸ್, ಸಣ್ಣ ಒಂದು ಕಾನ್ಸೆಪ್ಟು ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ ಇದ್ದೀವಿ. ಮೈ ಗಾಡ್, ತುಂಬಾ ಎಫರ್ಟ್ ಹಾಕಿದ್ದೀವಿ ವಿಡಿಯೋಗೆ. ಸೊ ನಿಮಗೆ ಇಷ್ಟ ಆದರೆ ಈ ಸಲ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ತುಂಬ ಎಫರ್ಟ್ಸ್ ಹಾಕಿದ್ದೀವಿ. ಮತ್ತು ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ ನಮಗೆ, ನಿಮ್ಮ ಅಭಿಪ್ರಾಯನ ತಿಳಿಸಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಸೊ ನಾವು ಸಿಗ್ತೀವಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.